ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಹೆಚ್ ಸುಂದರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೀಗ ಕಾಂಗ್ರೆಸ್ ನ ಮುಖಂಡರಾಗಿರುವಂತ ಲೋಕಸಭಾ ಸದಸ್ಯರಾಗಿದ್ದಂತ ರಾಹುಲ್ ಗಾಂಧಿ ಅವರನ್ನು ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿದೆ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಈಗಾಗಲೇ ಗುಜರಾತ್ ನ ಸೂರತ್ ಕೋರ್ಟ್ ಏನು 2019 ರಲ್ಲಿ ರಾಹುಲ್ ಗಾಂಧಿ ಅವರು ಏನು ನೀರವ್ ಮೋದಿ ಲಲಿತ್ ಮೋದಿ ಅವರ ಬಗ್ಗೆ ಮಾತಾಡಿದ್ರು ಅದರ ಬಗ್ಗೆ ಈಗಾಗಲೇ ಕೋರ್ಟ್ ಶಿಕ್ಷೆ ಅನೌನ್ಸ್ ಮಾಡಿದೆ ಆದ್ರೆ ಅದು ಜೊತೆ ಜೊತೆಯಲ್ಲೇ ಸುಮಾರು 30 ದಿನಗಳ ಕಾಲ ಮೇಲ್ ಕೋರ್ಟಿಗೆ ಹೋಗಕ್ಕೆ ಅವಕಾಶ ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಉಪರಾಷ್ಟ್ರೀಯ ನಾಯಕ ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಅಂತರನ್ನ ಇವತ್ತು ಅನರ್ಹಗೊಳಿಸ್ತಾನೆ ಅಂದ್ರೆ ಬಿಜೆಪಿ ರಾಹುಲ್ ಗಾಂಧಿಗೆ ಎಷ್ಟು ಹೆದರಿದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿರನ್ನ ಎಂಪಿ ಸ್ಥಾನದಿಂದ ಅನರ್ಹಗೊಳಿಸಿರಬಹುದು ಆದ್ರೆ ಕಾಂಗ್ರೆಸ್ ಪಕ್ಷನ ಅವರು ಏನು ಮಾಡಕಾಗೋದಿಲ್ಲ ಅಲ್ಲ ರಾಹುಲ್ ಗಾಂಧಿ ಜನೆ ಜೊತೆ ಕೋಟ್ಯಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಇದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜಯ ಸಿಗುತ್ತೆ ಇವ ದ್ವೇಷ ರಾಜಕಾರಣಕ್ಕೆ ಇದೊಂದು ಎಂಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಪ್ರಕರಣ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಈಗ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ತಾವು ನೋಡಿದ್ದೀರಾ ಎಲ್ಲಾ ಕಡೆನೂ ಕೂಡ ಲಕ್ಷಾಂತರ ಜನ ಎಲ್ಲ ವರ್ಗದ ಜನ ನಿಮ್ಮ ಮಹಿಳೆಯರು ಇರಬಹುದು ಕಾರ್ಮಿಕರು ಇರಬಹುದು ಯುವಕರು ಇರಬಹುದು ಬೇರೆ ಬೇರೆ ಮೇಧಾವಿಗಳು ವಿಚಾರವಂತರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಈ ಬಿಜೆಪಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಪ್ರತಿಯೊಬ್ಬರ ಧ್ವನಿಯನ್ನು ಹತ್ತಿಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನೀವು ವಿರೋಧ ಪಕ್ಷದ ಯಾವುದೇ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳಾಗಿರ್ಲಿ ಅಲ್ಲಿರ್ತಕ್ಕಂತ ನಾಯಕರುಗಳ ಧ್ವನಿಯನ್ನು ಮಟ್ಟ ಹಾಕ್ಲಿಕ್ಕೆ ಇವತ್ತು ಏನು ಗವರ್ಮೆಂಟ್ ಸಂಸ್ಥೆಗಳನ್ನ ಏನು ಉಪಯೋಗಿಸ್ಕೊಳ್ತಾ ಇದೆ ಅದು ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಹಾಗಾಗಿ ಇವತ್ತು ಇದು ಚುನಾವಣೆ ಮೇಲೆ ಪರಿಣಾಮ ಅಲ್ಲ ನಮಗೆ ಇವತ್ತು ಜನರಿಂದ ಊತಪೂರ್ವ ಬೆಂಬಲ ದೊರೆಯುತ್ತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಇವತ್ತೇನು 130-140 ಸೀಟ್ ಇದ್ದು ಹೆಚ್ಚು ಕಮ್ಮಿ 160-170 ಸೀಟ್ ಗೆಲ್ಲ ಅಂತ ಅವಕಾಶ ಬರುತ್ತೆ ಓಕೆ ಹಾಗಾದ್ರೆ ನಿಮ್ಮ ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಈ ಹೋರಾಟದ ಬಗ್ಗೆ ಹೈಕಮಾಂಡ್ ನಿಂದ ಏನಾದರೂ ರೂಪುರೇಷೆ ಬಂದಿದ್ಯಾ ಅಥವಾ ಏನಾದರೂ ಈಗಾಗಲೇ ಎಸಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಈಗಾಗಲೇ ಸಭೆ ನಡೆಸ್ತಾ ಇದೆ ಇವತ್ತು ನಮಗೆ ಡೈರೆಕ್ಷನ್ ಬರುತ್ತೆ ಅದರ ಪ್ರಕಾರವಾಗಿ ನಾವು ಇಡೀ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಏನೋ ಅನ್ನೋದ್ರ ಬಗ್ಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ತೀರ್ಮಾನವನ್ನು ಸೂಚನೆಯನ್ನು ಕೊಡ್ತಾರೆ ಅದರ ಪ್ರಕಾರವಾಗಿ ನಾವು ಕಾರ್ಯಕ್ರಮ ಮಾಡ್ತೇವೆ ಓಕೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು